ಎಸ್ ಇನ್ನು ಮುಂದಿನ ಕ್ಷೇತ್ರ ಯಲಬುರ್ಗ ವಿಧಾನಸಭಾ ಕ್ಷೇತ್ರ ಯಲಬುರ್ಗದಲ್ಲಿ ಈಗ ಹಾಲಪ ಆಚಾರ್ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿಯಿಂದ ಸೊ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಕೂಡ ಹಾಲಪ ಆಚಾರ್ ಅಭ್ಯರ್ಥಿ ಆಗ್ತಾರೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಬಸವರಾಜ ರಾಯರೆಡ್ಡಿ ಹಿಂದೆ ಕಾಂಗ್ರೆಸ್ನ ಗೆದ್ದಿದ್ರು ಹದಿಮೂರರಲ್ಲಿ ಈಗ ಮತ್ತೆ ಹದಿನೆಂಟರಲ್ಲಿ ಸೋತು ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಸವರಾಜ ರಾಯರೆಡ್ಡಿ ಹಿರಿಯ ಕಾಂಗ್ರೆಸ್ ನಾಯಕರು ಅವರು ಅಭ್ಯರ್ಥಿ ಆಗ್ತಾರೆ ಡೌಟ್ ಏನಿಲ್ಲ ಇನ್ನು ಜೆ ಡಿ ಎಸ್ನಿಂದ ಮಲ್ಲನಗೌಡ ಕೋನ್ ಗೌಡ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಅನೌನ್ಸ್ ಆಗಿಲ್ಲ ಅನೌನ್ಸ್ ಆಗೋ ನಿರೀಕ್ಷೆಯಲ್ಲಿದ್ದರು ಬಟ್ ಅವರೇ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಇನ್ನು ನವೀನ್ ಗುಡ್ಗನವರ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸೊ ಈಗ ಅವ್ರಿಗೆ ರೆಡ್ಡಿ ಪಾರ್ಟಿಯಿಂದ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ನವೀನ್ ಗುಡ್ಗನವರ್ ರೆಡ್ಡಿ ಪಾರ್ಟಿಯಿಂದ ನಿಂತರೆ ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ ಸೊ ಒಂದು ಕಡೆ ಬಿ ಜೆ ಪಿಯ ಅಲಪಾಚಾರ್ ಮೊದಲ ಕಡೆ ಬಸವರಾಜ್ ರಾಯರೆಡ್ಡಿ ಇಂದ ಎಕ್ಸ್ ಎಮ್ ಎಲ್ ಎ ಸಿಟಿಂಗ್ ಎಮ್ ಎಲ್ ಎ ಅಲಪ್ಪ ಆಚಾರ್ ಇನ್ನು ಜೆ ಡಿ ಎಸ್ ಇಂದ ಮಲ್ಲನಗೌಡ ಕೋನ್ಗೌಡ ಆಕಾಂಕ್ಷಿ ಆಗಿದ್ದಾರೆ ಈಗ ರೆಡ್ಡಿ ಪಾರ್ಟಿ ಅನೌನ್ಸ್ ಆಗಿರೋದ್ರಿಂದ ರೆಡ್ಡಿ ಪಾರ್ಟಿಯಲ್ಲಿ ನವೀನ್ ಅವರು ನಿಂತ್ಕೊಂಡ್ರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಹೀಗಾಗಿ ಅವ್ರನ್ನೇ ರೆಡ್ಡಿ ಪಾರ್ಟಿಯಿಂದ ನಿಲ್ಲಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ನಾವು ಸಾಕಷ್ಟು ಚರ್ಚೆ ಮಾಡೋದು ವಿಚಾರವಾಗಿ ಆಗಲೇ ಶೂ ಹೇಳ್ದಂಗೆ ಇಪ್ಪತ್ತಾರನೇ ತಾರೀಕು ನಾವು ಯಾಕೆ ಈ ಸರ್ವೇನ ಪಬ್ಲಿಷ್ ಮಾಡ್ತಿದ್ದೀವಿ ಅಂದರೆ ರೆಡ್ಡಿ ಫ್ಯಾಕ್ಟ್ರಿ ಈ ಕಡೆ ಎಲ್ಲ ತುಂಬ ಅತಿ ದೊಡ್ಡ ಎಫೆಕ್ಟನ್ನು ಬೀರುತ್ತೆ ಈ ಒಂದು ಭಾಗದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂತ ಸೊ ಅಲ್ಲಿಗೆ ನವೀನ್ ಅವರು ಬಂದರೆ ರೆಡ್ಡಿ ಪಾರ್ಟಿಯಿಂದ ಅವರು ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ ಅದು ಜನಬಲದ ಜೊತೆ ಹಣಬಲ ಎರಡೂ ಕೂಡ ಜೊತೆಯಾದ್ರೆ ರೆಡ್ಡಿ ಪಾರ್ಟಿ ಈ ಒಂದು ಕ್ಷೇತ್ರದಲ್ಲಿ ಯಲಬುರ್ಗಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಸುತ್ತೆ ಸೊ ಅಲ್ಲಿ ರೆಡ್ಡಿ ಸಮುದಾಯದ ಮತಗಳು ಕೂಡ ಹೆಚ್ಚಾಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ಲಸ್ ಆಗಬಹುದು ಅದನ್ನ ಲೆಕ್ಕಾಚಾರ ಸೊ ಈ ಕ್ಷಣಕ್ಕೆ ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಆದ್ರೆ ನವೀನ್ ಗುಳಗಣ್ಣವರ್ ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ ಶಿವ ಯಲಬುರ್ಗದಲ್ಲೂ ಕೂಡ ರೆಡ್ಡಿ ಅವರ ಪಕ್ಷ ಕಮಾಲ್ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಎಸ್ ಇಲ್ಲೇನು ಅಂತಂದ್ರೆ ಈಶಣ್ಣ ಗುಳಗಣ್ಣನವರ್ ಅಂತ ಬಿಜೆಪಿ ಎಂ ಎಲ್ ಎ ಇದ್ರು ನಂತರ ಅವರು ವೀಲ್ ಚೇರ್ ಬಂದು ಎಷ್ಟೋ ಸರಿ ಬಹುಮತ ಸಮಿತಿ ಓಟ್ ಹಾಕಿದ್ರು ನಂತರ ಎರಡ್ ಸಾವಿರದ ಸಂದರ್ಭದಲ್ಲಿ ಅವ್ರಿಗೆ ಬಿಎಸ್ಆರ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅವ್ರ ಪುತ್ರ ನವೀನ್ ಗುಳಗಣನವ್ ಬಿ ಎಸ್ ಕಾಂಗ್ರೆಸ್ ಜನಾರ್ದನ್ ರೆಡ್ಡಿ ಅವರ ಆಪ್ತ ಅವರ ಪಕ್ಷ ಅದಾದ್ಮೇಲೆ ಏನಾಗುತ್ತೆ ಅವತ್ತು ಕಾಂಗ್ರೆಸ್ ಗೆಲ್ಲುತ್ತೆ ಅಲ್ಲಿ ಎಲ್ಲಿ ಯಲಬುರ್ಗಾದಲ್ಲಿ ಬಸವರಾಜ್ ಹದಿನೆಂಟು ಲಾಲಪ್ಪ ಆಚಾರ್ ಗೆಲ್ತಾರೆ ಮೊನ್ನೆ ಇದಲ್ಲೂ ಕೂಡ ಬಿಜೆಪಿ ಆಕ್ಟಿವ್ ಆಗಿದ್ರು ನವೀನ್ ಗುಳಗಣನವರು ನನಗೆ ಟಿಕೆಟ್ ಬೇಕೇ ಬೇಕು ಅನ್ನೋ ಇದರಲ್ಲಿ ಬಟ್ ಅವ್ರು ಕೂಡ ಗೆ ಮತ್ತೆ ಕೂಡ ರಿಪೀಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಸೊ ಈ ಹಿನ್ನೆಲೆ ನವೀನ್ ಗುಳಗಣ್ಣನವರು ಇದೀಗ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಬಲವಾದ ಒಂದು ಮಾಹಿತಿ ಬಲವಾದ ಮಾಹಿತಿ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಎರಡನೇ ವಿಚಾರ ಜನಾರ್ದನ್ ರೆಡ್ಡಿ ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಿ ಏನ್ ಮಾಡಬಹುದು ಅಂತ ಅವರು ಹತ್ತು ವರ್ಷದ ಹಿಂದಿನ ಈಗ ಎಷ್ಟೋ ಕಡೆ ನಿಮ್ಗೆ ಗೊತ್ತು ಘಟನೆ ಹತ್ತು ವರ್ಷದ ಹಿಂದೆ ಆಗಿರೋದು ಹತ್ತಿರ ನಾಗ್ಲೇ ಹೇಳಿದೆ ವೀರಪ್ಪನ್ ಕರ್ನಾಟಕಕ್ಕೆ ವಿಲನ್ನು ಗೋಪಿನಾಥ್ ಗೀರೋ ಜನಾರ್ದನ್ ರೆಡ್ಡಿ ಕೆಲವೊಂದ್ ಕಡೆ ಹೀರೋಯಿಸಮ್ ಆಗಿದೆ ಗದಗಲ್ಲೂ ಬಹಳಷ್ಟು ಕೆಲಸ ಮಾಡಿದ್ದಾರೆ ಕೊಪ್ಪಳ ಬಳ್ಳಾರಿ ಈ ತರದೆಲ್ಲಾ ಕಾರಣಗಳಿಂದಾಗಿ ಸದ್ಯದ ಸನ್ನಿವೇಶ ನಾವು ಈ ಗೊತ್ತು ಇಪ್ಪತ್ತೈದಕ್ಕೆ ಈ ತರ ಈ ಸನ್ನಿವೇಶದಲ್ಲಿ ಇವೆಲ್ಲ ಡೇಟಾ ಕಲೆಕ್ಷನ್ಸ್ ಮತ್ತೆ ವಾಟ್ ನೆಕ್ಸ್ಟ್ ಮೇಲೆ ಆಧಾರದ ಮೇಲೆ ಯಲಬುರ್ಗದಲ್ಲೂ ಸಹ ಕಾಂಗ್ರೆಸ್ ಇಂದ ಬಸವರಾಜ ರೆಡ್ಡಿ ಬಿಜೆಪಿಯಿಂದ ಆಲಪ್ಪ ಆಚಾರ ನಿಂತರು ನವೀನ್ ಗುಳಗಣ್ಣನವರು ಜನಾರ್ದನ್ ರೆಡ್ಡಿ ಅವರ ಪಕ್ಷದ ಚುನಾವಣೆಗೆ ನಿಂತಾರೆ ಇವರಿಬ್ರು ಹಳೆಯ ಮುಖಗಳು ನೋಡಾಗಿದೆ ಸೊ ಹಾಗಾಗಿ ನವೀನ್ ಗುಳಗಳವರೆಗೆ ಒಂದು ಅವಕಾಶ ಪಟ್ಟಿ ಪಾರ್ಟಿಯಿಂದ ಮುನ್ನಡೆ ಈ ಕ್ಷಣಕ್ಕೆ ಯಾಕೆಂದ್ರೆ ಆತರ ಎರಡು ಈಗ ಒಂದು ಎರಡು ಲಕ್ಷ ವೋಟರ್ಸ್ ಅಲ್ಲಿ ಒಂದು ಎಪ್ಪತ್ತೆಂಬತ್ತು ಕಾಂಗ್ರೆಸ್ ಬಿಜೆಪಿ ಒಂದು ಜೆಡಿಎಸ್ ಅಂತಾರೆ ಸಾವಿರ ಮಂದಿ ಮತದಾರ ಇದಾರಲ್ಲ ಅವರು ಗಾಳಿ ಬಂದ್ ಕಡೆ ತೋರ್ಕೋ ಸನ್ ಸೈಲೆಂಟ್ ವೋಟರ್ಸ್ ಇರ್ತಾರೆ ಅದ್ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಆ ಎಂಬತ್ ಸಾವಿರ ಕಾರ್ಯಕರ್ತರು ಕೂಡ ಪಾರ್ಟಿ ಪೊಲಿಟಿಕಲ್ ಆಸಕ್ತಿ ಇರೋರಲ್ಲೂ ಕೂಡ ಇವ್ರಿಬ್ರೆ ಹೋಗ ನಾನು ಒಂದು ನವೀನ್ ಗುಳಗಣನವರ ತಂದೆ ಎಂ ಎಲ್ ಆಗಿದ್ರು ಈಶಣ್ಣ ಈಶಣ್ಣ ಇವರು ನಿಂದ್ ಬೇಸರ ಸೋತಿದ್ದಾರೆ ಬಟ್ ಒಂದು ಟ್ರೆಂಡ್ ಸೆಟ್ ಮಾಡಿದರೆ ಆಕ್ಟಿವ್ ಆಗಿ ಸಂಘಟನಾ ಚುತ ಬಿಜೆಪಿ ಕೂಡ ಓಡಾಟ ಆಕ್ಟಿವ್ ಆಗಿ ಒಂದು ಉಸುವರೆಗಡೆ ತಗೊಂಡಿದ್ರು ಸ್ವಲ್ಪ ಬಟ್ ಇದೀಗ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯಿಂದ ನವೀನ್ ಗುಳಗಳನ್ನವರು ಸ್ಪರ್ಧೆ ಮಾಡಿದ್ರೆ ಈ ಕ್ಷಣಕ್ಕೆ ಮಾಡಿದ್ರೆ ಅನ್ನೋದ್ರ ಬಹುತೇಕ ಈಗಾಗಲೇ ಒಂದ್ ಒಂದ್ ರೌಂಡ್ ಇದಾಗಿದೆ ಅನ್ನೋ ಮಾಹಿತಿ ಆಧರಿಸಿ ಈ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಟ್ರೆಂಡ್ ಕೊಡ್ತಾ ಇರ್ತಕ್ಕಂಥದ್ದು ಯಲಬುರ್ಗದಲ್ಲೂ ಸಹ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಬಹುದೊಡ್ಡ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇದೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ